ಭಾರತ ಸರ್ಕಾರ ಇದರ ಬಗ್ಗೆ ಪ್ರಯತ್ನ ನಡೆಸುತ್ತಾ ಇದೆ ವಿದೇಶಾಂಗ ಇಲಾಖೆ ವಿಶೇಷವಾಗಿ ಪ್ರಧಾನಿಗಳು ಇದನ್ನ ಮುತುವರ್ಜಿ ವಹಿಸಿ ರಷ್ಯಾ ರಾಷ್ಟ್ರದ ಪ್ರಧಾನಿಗಳ ಜೊತೆ ಕೂಡ ಮಾತಾಡಿದ್ದಾರೆ ಅದೇ ರೀತಿ ಉಕ್ರೇನ್ ದಲ್ಲಿರುವಂತ ಪ್ರಮುಖ ಅಧಿಕಾರಿಗಳ ಜೊತೆ ನಮ್ಮ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ ಆ ಮೂಲಕ ತನ್ಮೂಲಕ ಉಕ್ರೇನ್ ದಲ್ಲಿರುವಂತ ನಮ್ಮ ಭಾರತೀಯ ವಿದ್ಯಾರ್ಥಿಗಳನ್ನು ಹೊರತರುವಂತ ಸಂಪೂರ್ಣ ಪ್ರಯತ್ನ ನಡೆದಿದೆ ಇದಲ್ಲ ಪ್ರಯತ್ನ ಅಂತ ನಡೆದಿದೆ ಆದರೆ ಅಲ್ಲಿ ಅದೊಂದು ಇದು ಯುದ್ಧ ಭೂಮಿ ಇದೆ ಯುದ್ಧ ಭೂಮಿಯೋಗ ಹೆಂಗಿರುತ್ತೆ ಅನ್ನುವಂತದ್ದು ನಿವಾಚಿತ ನಿವಾನಿಮ ಟಿವಿ ಮೂಲಕ ಎಲ್ಲರಿಗೂ ತೋರಿಸ್ತಾ ಇದ್ದಾರೆ ಅದರಲ್ಲಿ ಪ್ರಯತ್ನ ನಡೆದಿದೆ ಸಾಧ್ಯ ಆದರೆ ಅದನ್ನು ತೋಂಬರುವಂತ ಕೆಲಸ ಆಗ್ತಿದೆ ಈಗ ಯಾಕಂದ್ರೆ ಜೀವಂತ ಮನುಷ್ಯರನ್ನ ಹೊರತು ಬರೋದು ಪರಿಸ್ಥಿತಿ ಡಿಫಿಕಲ್ಟ್ ಇರಬೇಕಾದ್ರ ಇದೊಂದು ಬಾಡಿಯನ್ನು ತೋಂಬರುವಂತ ಕೆಲಸ ಕೂಡ ಇನ್ನೂ ಹೆಚ್ಚು ಡಿಫಿಕಲ್ಟ್ ಆಗುತ್ತೆ ಯಾಕಂದ್ರೆ ಪ್ಲೇನ್ ದಲ್ಲಿ ಒಂದು ಬಾಡಿ ತೋಂಬರ್ಬೇಕಂದ್ರೆ ಹೆಚ್ಚು ಜಾಗ ಬೇಕಾಗುತ್ತೆ ಅದಕ್ಕೆ ಅದ ಪ್ಲೇನ್ ದಲ್ಲಿ ಸಾಕಷ್ಟು ಇನ್ನೊಂದು 8-10 ಜನ ಹೆಚ್ಚು ಜನರನ್ನ ಕರ್ಕೊಂಡು ಚಾಲೆಂಜಸ್ ಇರಬೇಕಾದ್ರೆ ಇದು ಸ್ವಲ್ಪ ಟೈಮ್ ತಗೊಳ್ತಾ ಇದೆ ನಡೀತಿತ್ತು ಅಲ್ಲಿ ಏನಾಗಿರ್ತೈತೆ ಅವ್ರು ಸ್ಟ್ರೆಸ್ದಲ್ಲಿ ಇರ್ತಾರೆ ಒಮ್ಮೆಲ್ಗೆ ಹೊರಗೆ ಬಂದಕು ಒಮ್ಮೆಲ್ಗೆ ಎಲ್ಲ ಪ್ರಯತ್ನ ಎಲ್ಲ ಇದು ಆಗ್ಬೇಕಂತ ಇರ್ತಾರೆ ಸೊ ಅದು ರೊಮಾನಿಯ ಬಂದಾರಂತಂದ್ರೆ ಈಗ ಆಲ್ರೆಡಿ ಅವ್ರು ಸೇಫ್ ಪ್ಲೇಸ್ದಲ್ಲಿದ್ದಾರೆ ಅಲ್ಲಿ ನಮ್ಮ ವಿದೇಶಾಂಗ ಇಲಾಖೆ ಅವ್ರಿಗೆ ಇಳ್ಕೊಳ್ಳೋಕೆ ಊಟದ್ದು ಎಲ್ಲ ವ್ಯವಸ್ಥೆ ಮಾಡೈತಿ ಅವ್ರನ್ನ ಎವ್ಯಾಕ್ಯುಯೇಟ್ ಮಾಡುವಂಥ ಕೆಲಸ ಭಾಳ ಬೇಗನೆ ಆಗ್ತದೆ ಆದರೆ ಈ ಸಂದರ್ಭದಲ್ಲಿ ನಾವು ಇನ್ನೊಂದು ವಿಚಾರ ಮಾಡಬೇಕಾದಂಥ ವಿಷಯ ಅಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳು ಮೆಡಿಕಲ್ ವಿದ್ಯಾರ್ಥಿಗಳು ವಿದೇಶಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ನಮ್ಮದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ನಮ್ಮ ಭಾರತ ದೇಶದಲ್ಲಿ ಇದು ವೈದ್ಯಕೀಯ ಕಲಿಯೋದು ಏನೈತಿ ಭಾಳ ಅಂದ್ರೆ ಭಾಳ ಎಕ್ಸ್ಪೆನ್ಸಿವ್ ಐತೆ ಭಾಳ ತುಟ್ಟಿ ಕೆಲಸ ಐತೆ ಇದು ಯಾಕಂತಂದ್ರೆ ನಮ್ಮದು ಏನು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಏನೈತಿ ಇದೊಂದು ಪ್ರೈವೇಟ್ ಬಾಡಿ ಇದು ಗೌರ್ಮೆಂಟ್ ಬಾಡಿ ಅಲ್ಲ ಹೆಂಗೆ ಬಿ ಸಿ ಸಿ ಐ ಇದು ಕ್ರಿಕೆಟದ್ದು ಹೆಂಗೆ ಪ್ರೈವೇಟ್ ಬಾಡಿ ಐತಿ ಅದೇ ಟೈಪ್ ಎಮ್ ಸಿ ಐ ಇದೊಂದು ಪ್ರೈವೇಟ್ ಬಾಡಿ ಐತಿ ಇವರು ಆರ್ಟಿಫಿಷಿಯಲ್ ಆಗಿ ಕೃತಿಮ ಅಭಾವವನ್ನು ಸೃಷ್ಟಿಸಿದ್ದಾರೆ ದೇಶದಲ್ಲಿ ಹೆಚ್ಚು ಮೆಡಿಕಲ್ ಸೀಟ್ ಅಲೋಕೇಟ್ ಮಾಡುವಂಗಿಲ್ಲ ಹೆಚ್ಚು ಪೋಸ್ಟ್ ಗ್ರಾಜ್ಯುಯೇಷನ್ ಸೀಟ್ ಅಲೋಕೇಟ್ ಮಾಡುವಂಗಿಲ್ಲ ಅದ್ರ ಮೂಲಕ ಅಲೋಕೇಟ್ ಮಾಡೋದ್ರಾಗ ಕೂಡ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ